ಸ್ನೇಹಿತರೆ, ಇದು ಶೃಂಗೇರಿ ಒಲೆಯನ್ನು ಮಾಡ್ತಾ ಇದ್ದೀವಿ. ಬಾಯ್ಲರ್ ಒಲೆ ನಾವು ಶೃಂಗೇರಿ ಒಲೆ ಅಂತ ಕರಿತಾ ಇದ್ದೀವಿ. ಇದು ಸುಟ್ಟಿಟ್ಕೆ ಹಾಗೂ ಮಣ್ಣಿನಿಂದ ಮಾಡುವಂಥ ಒಂದು ಒಲೆ. ಸುಟ್ಟಿಟ್ಕೆ ಮತ್ತು ಹಂಚಿನಿಟ್ಕೆ ಅಂತ ಬರುತ್ತೆ, ಸುಟ್ಟಿಟ್ಕೆ ಥರದ್ದೇ. ಇದು ಮಣ್ಣು, ಮಣ್ಣಿನಿಂದ ಕಟ್ತಾ ಇರೋದು. ಮಣ್ಣಿಗೆ ಸುಣ್ಣ ಮತ್ತು ಬೆಲ್ಲ ಎಲ್ಲ ನೀರು ಮಾಡಿ ಹಾಕಿ ಮತ್ತು ಮರಳು ಮಿಶ್ರ ಮಾಡಿ ಒಂದು 15 ದಿನಗಳ ಕಾಲ ಇಟ್ಟುಬಿಟ್ಟು ಮಾಡ್ತಾ ಇರೋದು. ಇದು ಎರ್ಕದ್ದು ಶೀಟ್ ಬಂದುಬಿಟ್ಟು ಬೂದಿ ಕೆಳಗೆ ಬೀಳಲಿಕ್ಕೆ. ಇದು ಈ ಸೆಕೆಂಡ್ ಒಲೆ ಮಾಡ್ತಾ ಇರೋದು. ಒಂದು ಎರಡು ಒಲೆ, 2-in-1 ಒಲೆ. ಇದು ಎರಡನೇ ಒಲೆ. ಇದು ತಾಮ್ರದ ಹಂಡೆ. ಇದು ಆ್ಯಕ್ಚುಲಿ 80 liter ಇದೆ. ಇದಕ್ಕೆ ಕಾಸ್ಟ್ ಬಂದುಬಿಟ್ಟು 16,000 ರೂಪಾಯಿ. ಕೆಜಿನೂ ಬಂದುಬಿಟ್ಟು ಇದು 15 kg, 900 gram ಇದೆ. ಅಪ್ರಾಕ್ಸಿಮೇಟ್ 100 rupees kg. ಇದು ಈ ಥರ ಸುಟ್ಟಿಟ್ಕೆ ಮೇಲೆ ಇಟ್ಟುಬಿಟ್ಟು ಮಾಡ್ತಾ ಇರೋದು. ಇದು ಕಬ್ಬಿಣದ ಗೇಟು, ಡೋರು ಇದೆ ಅದಕ್ಕೆ. ಡೋರು ಸಪ್ರೇಟಾಗಿ ಕೂರಿಸ್ತೀವಿ ಅದಕ್ಕೆ. ಇದನ್ನು ಎರಡನೇ ಒಲೆ, ಇದು ಫಸ್ಟ್ ಒಲೆ ಆಮೇಲೆ ಬರುತ್ತೆ. ಈ ಥರ ಸುತ್ತ ಕಟ್ಬಿಟ್ಟು ಇದ್ರ ಮೇಲೆ ಹಂಡೆ ಕೂರಿಸೋದು. ಸುತ್ತ ಮಣ್ಣಿನಿಂದ ಪ್ಯಾಕ್ ಮಾಡಿ ಈ ಥರ ಹಂಡೆ ಕೂರಿಸ್ತೀವಿ. ಬೆಂಕಿ ತಾಗೋ ಜಾಗದಲ್ಲಿ ಹಂಚಿನಿಟ್ಕೆ ಅಂತ ಅದನ್ನು ಕೂರಿಸ್ತೀವಿ. ಯಾಕಂದರೆ ಹಂಚಿನಿಟ್ಕೆ ಸಖತ್ ಗಟ್ಟಿ ಹಾಗೂ ಶಾಖವನ್ನು ಹಿಡಿದಿಟ್ಕೊಳ್ಳುತ್ತೆ ಬೇಗ. ಇದು ಹಂಡೆನ ಈಗ ಕೂರಿಸ್ಬಿಟ್ಟು, ಈಗ ಹಂಡೆನ ಹಂಡೆ ಸುತ್ತ, ಹಂಡೆ ಫುಲ್ ಕ್ಲೋಸ್ ಮಾಡೋದಿಲ್ಲ, ಹಂಡೆ ಸುತ್ತ ಮಾತ್ರ ನಾವು ಇಟ್ಕೆನ ಕಟ್ಬಿಟ್ಟು ಟಾಪ್ ಕ್ಲೋಸ್ ಮಾಡ್ತಾ ಇದ್ವಿ. ಇದು ಗೇಟು, ಹಂಡೆನ ನೆಕ್ಸ್ಟು ಸಣ್ಣ ಚಿಕ್ಕ ಗೇಟ್ ಇದೆಯಲ್ವ, ಅದು ಹಂಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಸಪ್ರೇಟಾಗಿ ಲೆಫ್ಟ್ ಸೈಡಿಗೆ ಒಂದಿದೆ, ರೈಟ್ ಸೈಡ್ ಮುಂದೆ ಕಾಣ್ತಾ ಇದೆ ನೋಡಿ, ಚಿಕ್ಕ ಚಿಕ್ಕ ಗೇಟ್ಗಳು ಅವೆರಡು ಹಂಡೆ ಕ್ಲೀನ್ ಮಾಡೋದಕ್ಕೋಸ್ಕರ. ಈಗ ಟಾಪ್ ಕ್ಲೋಸ್ ಮಾಡಿದ್ದೀವಿ. ಇದು ಎರಡು ಒಲೆ ಬಂದಿದೆ, ಎರಡು ಒಲೆ ಯೂಸ್ ಮಾಡೋದು ಅಡುಗೆ ಮಾಡೋದಕ್ಕೆ. ಇದು ಸೌದೆ ಹಾಕಲಿಕ್ಕೆ ಜಾಗ. ಇದು ಗೇಟ್ ಇದೆ, ಓಪನ್ ಮಾಡಿದ್ರೆ ಒಳಗಡೆಯಿಂದ ಸೌದೆ ಹಾಕಿದ್ರೆ ಮೇಲುಗಡೆ ಗೇಟನ್ನು ಕ್ಲೋಸ್ ಮಾಡೋದು. ಇದು ಎರಡು ಒಲೆ, ಇಲ್ಲಿಂದ ಬೆಂಕಿ ದಾಡ್ಕೋಬಿಟ್ಟು ಈಗ ಹಿಂದ್ಗಡೆ ಇರುವಂತಹ ಬಾಯ್ಲರ್ ಹಂಡೆಗೆ ತಾಗತ್ತೆ ಬೆಂಕಿ. ಇದು 2-in-1 ಒಲೆ ಆಗಿರೋದ್ರಿಂದ ಒಂದೇ ಖರ್ಚಲ್ಲಿ, ಒಂದೇ ಸೌದೆ ಖರ್ಚಲ್ಲಿ ಉಳಿಯುತ್ತೆ. ಇದು ಹೊಗೆ ಪೈಪು ಇಡಲಿಕ್ಕೆ ಜಾಗ, ಅದು ಹೊಗೆ ಪೈಪು ಆಮೇಲೆ ಕೂರಿಸ್ತೀವಿ. ಟಾಪನ್ನು ಹೀಗೆ ಕ್ಲೋಸ್ ಮಾಡಿರ್ತೀವಿ ಮೇಲೆ. ಇದು ಎರಡನೇ ಒಲೆ ಆ್ಯಕ್ಚುಲಿ. ಅಲ್ಲಿ ಮುಂದೆ ಬೆಂಕಿ ಹಾಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಪ್ರೇಟಾಗಿ ನಾವು ಬೆಂಕಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದು ಬೂದಿ ತೆಗೆಯೋಕ್ಕೆ ಮಾಡುವಂಥ ಜಾಗ. ಇದು ಬೂದಿ ಒಲೆದು, ಫಸ್ಟ್ ಒಲೆದು ಬೂದಿ ತೆಗೆಯೋಕ್ಕೆ ಜಾಗ. ಇದು ಏರ್ ಪೈಪು, ಒಲೆ ಬೆಂಕಿ ಚೆನ್ನಾಗಿ ಉರಿಲಿ ಅಂತ ಹೇಳಿಬಿಟ್ಟು ಹೋಗಿ ಹೋಗೋ ಪೈಪ್ ಸಮೇತ ಕೂರಿಸಿತ್ತು. ನೆಕ್ಸ್ಟ್ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಬಾಯ್.